ಪ್ರೇಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿ ಟಿವಿ ಕನ್ನಡ ನ್ಯೂಸ್. ನಾನು ಲಕ್ಷ್ಮೀ ಬಿರಾದಾರ್. ಮೋದಿಯವರ ಬೆಳ್ಳಿಯ ಕಿರೀಟದಲ್ಲಿ ಮಿಂಚಿದ ಎಂಬಿ ಪಾಟೀಲ್. ವಿಜಯಪುರದ ದರ್ಬಾರ್ ಮೈದಾನದಲ್ಲಿ ನಡೆದ ಮಿಲಾದ್ ಎ ಮುಸ್ತಫಾ ಸಮ್ಮೇಳನದಲ್ಲಿ ಆಧುನಿಕ ಭಗೀರಥ, ವಿಜಯಪುರದ ಆಶಾ ಕಿರಣ, ಭರವಸೆಯ ವ್ಯಕ್ತಿತ್ವದ ಗೃಹ ಸಚಿವ ಎಂಬಿ ಪಾಟೀಲರು, ಸಮಾಜ ಸೇವಕರು ಹಾಗೂ ಹೃದಯ ಶ್ರೀಮಂತಿಕೆಯ ಶೇಖ್ ಅಹಮದ್ ಮೋದಿಯವರು ನೀಡಿದ ಕಾಣಿಕೆಯ ಬೆಳ್ಳಿಯ ಕಿರೀಟದಲ್ಲಿ ಮಿಂಚಿದ್ರು. ನೀರಾವರಿ ಸಚಿವರಾದಾಗ ವಿಜಯಪುರದ ಬರದ ನಾಡನ್ನ ನೀರಾವರಿಯತ್ತ ಕೊಂಡೊಯ್ಯುವಲ್ಲಿ ಎಂಬಿ ಪಾಟೀಲರ ಶ್ರಮ ನಿಜಕ್ಕೂ ಶ್ಲಾಘನೀಯ. ಈಗ ಗೃಹ ಸಚಿವರಾದ ಎಂಬಿ ಪಾಟೀಲರು ತಮ್ಮ ಕಾರ್ಯವೈಖರಿ ಬದಲಿಸದೆ ತಮ್ಮ ಜನತೆಗೆ ಒಳಿತು ಮಾಡುವಲ್ಲಿ ಎಂದಿಗೂ ಹಿಂದೇಟು ಹಾಕಿಲ್ಲ. ಇದರಿಂದಲೇ ಇವರನ್ನ ಭರವಸೆಯ ಆಶಾ ಕಿರಣವಾಗಿಸಿದ್ದಾರೆ ವಿಜಯಪುರದ ಜನತೆ. ಎಂಬಿ ಪಾಟೀಲರ ಅನುಯಾಯಿಯಾದ ಶೇಖ್ ಅಹಮದ್ ಮೋದಿಯವರು ಪಾಟೀಲರ ಕಾರ್ಯದಕ್ಷತೆ ಮತ್ತು ವೈಖರಿಯ ಜೊತೆಗೆ ಅವರ ವ್ಯಕ್ತಿತ್ವಕ್ಕೆ ಈ ಒಂದು ಕಿರೀಟ ನೀಡಿ ಆಧುನಿಕ ಭಗೀರಥನಿಗೆ ಸನ್ಮಾನಿಸಿದ್ರು. ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್. ಜಿ ಅಂದ್ರೆ ಇದು ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.